ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಂತೂ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ನೀವು ಆಲ್ರೆಡಿ ಥಂಬ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ, ಜಾತ್ರೆ ಆಗಿದ್ದ ಮಾರನೇ ದಿನ ಬಾಡೂಟ ಅಲ್ವಾ. ಸೊ ನಮ್ಮನೆಗೆ ನೆಂಟರು ಕೂಡ ಬರ್ತಿದ್ದಾರೆ. ಈ ಹಬ್ಬನ ನಾವು ತುಂಬಾ ಗ್ರ್ಯಾಂಡಾಗಿ ಮಾಡ್ತಿಲ್ಲ, ಸಿಂಪಲಾಗಿ ಮಾಡ್ತಿದ್ವಿ. ಆದ್ರೂ ಒಂದಷ್ಟು ಜನ ರಿಲೇಟಿವ್ಸ್ ಬರ್ತಾ ಇದ್ದಾರೆ. ಸೊ ಮಮ್ಮಿ ಎಲ್ಲ ರೆಡಿ ಮಾಡ್ತಾ ಇದ್ರು. ಮಾರ್ನಿಂಗ್ ಮಾರ್ನಿಂಗ್ ಒಂದು 9:30ಗೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನದ ಅಡುಗೆಗೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು, ಮಸಾಲೆ ರುಬ್ಬೋದಕ್ಕೆ ಏನೆಲ್ಲ ತೊಗೋಬೇಕು ಎಲ್ಲನೂ. ಇವಾಗ ಮೊದಲು ಚಿಕನ್ ಗ್ರೇವಿದನ್ನ ನಾನು ತೋರಿಸ್ತಾ ಇದ್ದೀನಿ, ಬಟ್ ಕಂಪ್ಲೀಟಾಗಿ ಏನು ತೋರಿಸ್ತಿಲ್ಲ. ಚಿಕನ್ನೆಲ್ಲ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೀವಿ, ಮತ್ತು ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀವಿ, ಟೊಮೊಟೊ ಪ್ಯೂರಿ ಹಾಕಿದ್ದೀನಿ, ಮತ್ತು ಅಲ್ಲಿಗೆ ಏನೆಲ್ಲ ಮಸಾಲೆ ರುಬ್ಬಿದ್ನಲ್ವ ಅದು ಕೂಡ ತೊಗೊಂಡಿದ್ದೀನಿ. ಇನ್ನೂ ಇಲ್ಲಿ ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀವಿ. ಇನ್ನೂ ಬಂದು ಗೀ ರೈಸ್ ಮಾಡೋದಕ್ಕೆ, ಗೀ ರೈಸ್ಗೆ ರೆಡಿ ಮಾಡಿರೋ ಮಸಾಲೆ, ಪಲಾವ್ ಎಲೆ ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಒಂದು ಸೈಡ್ ಇಟ್ಟಿದ್ದೀನಿ, ಯಾಕಂದರೆ ಎಲ್ಲ ಕನ್ಫ್ಯೂಷನ್ ಆಗಬಾರ್ದು ಮಸಾಲೆ ಎಲ್ಲ. ಆಮೇಲೆ ಮಟನ್ಗೆ ಮಾಡಿರೋ ಮಸಾಲೆ, ಚಿಕನ್ಗೆ ಹಾಕಿ ಚಿಕನ್ಗೆ ಮಾಡಿರೋದು, ಗೀ ರೈಸ್ಗೆ ಹಾಕಿದರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡುತ್ತೆ ಅಲ್ವ. ಸೊ ಎಲ್ಲನೂ ಒನ್ ಸೈಡ್ ಇಟ್ಕೊಂಡು ಬಿಟ್ಟಿದ್ವಿ. ಮತ್ತು ಇಲ್ಲಿ ಮಮ್ಮಿ ಒಂದೆರಡು ವಿಷಲ್ ಬರ್ಸ್ಕೊಂಡಿದ್ದಾರೆ. ಏನಿದೆ ಮಟನ್ ಅಲ್ವಾ, ಮಟನ್ ತುಂಬ ಗಟ್ಟಿ ಇರೋ ಕಾರಣ ಅದಕ್ಕೆ ಅರಿಶಿನ, ಈರುಳ್ಳಿ ಎಲ್ಲ ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡಿದ್ವಿ. ಅದನ್ನು ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕಿ ಅದನ್ನು ಒಂದು 3 whistles ಬರ್ಸ್ಕೊಂಡಿದ್ರು ಅನಿಸುತ್ತೆ. ಅದು ಕೂಡ ಅಲ್ಲಿ ಒಂದು ಸೈಡ್ ರೆಡಿ ಆಗ್ತದೆ. ಇಲ್ಲಿ ಚಿಕನ್ ಗ್ರೇವಿಗೆ ನಾನು ಎಲ್ಲ ಖಾರ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಬೇಕಲ್ವ ಗ್ರೇವಿಗೆ. ಹಾಗಾಗಿ ಮತ್ತು ಮಮ್ಮಿ ಮಟನ್ದು ವಿಷಲ್ ಬಂದಮೇಲೆ ಪಕ್ಕಕ್ಕಿಟ್ಟು ಗೀ ರೈಸ್ನ ಕೂಡ ಮಾಡೋದಕ್ಕೆ ಇಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿ ಕುದೀತಾ ಇದೆ, ಆಲ್ಮೋಸ್ಟ್ ಡನ್. ಇನ್ನೊಂದು 10-15 minutes ಮಟನ್ದು ವಿಷಲ್ ಹೋದ್ಮೇಲೆ ಈ ರೀತಿ ಇದೆ ನೋಡಿ, ಅಂದರೆ ಬೆಂದಿದೆ, ಒಂದು 75% ಬೇಯಿಸ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿಗೆ ರುಬ್ಬಿರೋ ಖಾರನ ಹಾಕಿ ನಂತರ ಅದನ್ನು ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು. ಎಸ್ ಫ್ರೆಂಡ್ಸ್, ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ, ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಸೊ ನೀವು ಅಂದ್ಕೋಬೋದು ನೀರನ್ನು ಇಟ್ಕೊಂಡು ಏನು ಕೆಲಸ ಮಾಡ್ತಾ ಕುಡಿತಾ ಇರ್ತೀರ ಅಂತ. ಹೌದು, ನಾವು ಪ್ರತಿದಿನಕ್ಕೆ ಮಿನಿಮಮ್ ಅಂದರೂ 6-7 liters ನೀರು ಕುಡಿಲೇಬೇಕು. ನಮ್ಮ ಬಾಡಿ ಡಿಹೈಡ್ರೇಟ್ ಆಗಬಾರ್ದು. ನಮ್ಮ ಬಾಡಿ ಡಿಹೈಡ್ರೇಟ್ ಆಯಿತು ಅಂತಂದರೆ ಸುಸ್ತಾಗೋದಾಗಿರ್ಬೋದು, ಇಲ್ಲ ಮುಖದಲ್ಲಿ ಚೇಂಜಸ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಎಲ್ಲವೂ ಕೂಡ ಆಗ್ತಿರುತ್ತೆ. ಸೊ ನನ್ನ ಡಯಟಿಷಿಯನ್ ಬಂದು ನನಗೆ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋದಕ್ಕೆ ನನಗೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಮಿನಿಮಮ್ ನನ್ನ ಕೈಲಿ ಎಷ್ಟಾಗುತ್ತೆ 5-6 liters ಅಲ್ಲೂ ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ. ಮತ್ತೆ ನನ್ನ ಡಯಟಿಷಿಯನ್ಸ್ ನನಗೆ ಏನೆಲ್ಲ ಫಾಲೋ ಮಾಡೋದಕ್ಕೆ ಹೇಳ್ತಾರೆ, ನನ್ನ ಫುಡ್ಡಲ್ಲಾಗಿರ್ಬೋದು, ಮತ್ತೆ ನಾನು 8 liters ನೀರನ್ನ ಕುಡಿಬೇಕು ಇದ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಬಿಕಾಸ್ ನಮ್ಮ ಸ್ಕಿನ್ ಏನಿದೆ, ಸ್ಕಿನ್ ಅಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗ್ಬಿಡುತ್ತೆ, ನಾವು ಕರೆಕ್ಟ್ ಆಗಿ ನೀರನ್ನ ಕುಡಿಲಿಲ್ಲ, ನಾವು ಡಯಟ್ನ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂತಂದ್ರೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಪಿಂಪಲ್ಸ್, ಪಿಗ್ಮೆಂಟೇಷನ್ಸ್ ಎಲ್ಲ ಆಗೋದು, ಮಾಯಿಶ್ಚರ್ ಎಲ್ಲ ಹೋಗಿ ಚೆನ್ನಾಗೇ ಕಾಣೋದಿಲ್ಲ, ಸ್ಕಿನ್ ಅಂತೂ ಒಂಥರ ನಮ್ಗೇನೆ ಲೈಕ್ ಆಗೋದಿಲ್ಲ, ಹಿಂಗೆ ಆಗ್ತಾ ಹೋಗುತ್ತೆ. ಸೊ ನಾನು ನನ್ನ ಡಯಟಿಷಿಯನ್ ಹೇಳಿರುವಂತಹ ಏನೇನೆಲ್ಲ ಅವರು ಡಯಟ್ ಪ್ಲಾನ್ನ ಇನ್ಕ್ಲೂಡ್ ಮಾಡ್ತಾರೆ ನನ್ನ ಆಹಾರ ಪದ್ಧತಿಯಲ್ಲಿ, ಸೊ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಎಲ್ಲಿ ನಿಮ್ಮ ಡಯಟಿಷಿಯನ್ ಎಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ನೀವು ಕೇಳ್ತೀರಾ. ನಾನು ಬಂದು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಬಂದು ನಾನು ಬಂದು 8-9 months ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ, ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲ ದಿನೇ ಬರ್ತಾ ಎಲ್ಲ ಪ್ರಾಬ್ಲಮ್ಸ್ ಇದ್ದಿದ್ದೆಲ್ಲ ಸಾಲ್ವ್ ಆಗ್ತಾ ಹೋಗ್ತಿದೆ, ನೀವೇ ಅಬ್ಸರ್ವ್ ಮಾಡಿದ್ದೀರಾ. ನಾನೇನಾದ್ರು ಟ್ರಾವೆಲ್ ಮಾಡುವಾಗ ನಾನೇನಾದ್ರು ಅದನ್ನ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದಾಗಿರ್ಲಿ, ಇಲ್ಲ ಸನ್ಸ್ಕ್ರೀಮ್ ಅಪ್ಲೈ ಮಾಡದೆ ಹೋಗಿರ್ಲಿ, ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸೇ ಕಾಣಿಸುತ್ತೆ. ಬಟ್ ನನಗೆ ಇವಾಗ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಬಂದು ತುಂಬಾ ಫೇವ್ರೇಟ್ ಆಗಿಬಿಟ್ಟಿದೆ, ಹಂಗಾಗಿ ನಾನು ಎಲ್ಲೇ ಹೋಗ್ಲಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಕ್ಯಾರಿ ಮಾಡೇ ಮಾಡ್ತೀನಿ. ನನ್ನ ಪಿಂಪಲ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್ ಎಲ್ಲವೂ ಕೂಡ ದಿನೇ ಕಳೀತಾ ಸಾಲ್ವ್ ಆಗ್ತಾ ಹೋಗ್ತೆ. ಸೊ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬಾ ಹ್ಯಾಪಿ ಆಗಿದ್ದೀನಿ. ನೀವೇನಾದರೂ ಬೇರೆ ಕಡೆ ತೋರಿಸ್ಬೇಕು ನಮ್ಮ ಸ್ಕಿನ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ ಬುಕಿಂಗ್ ಮಾಡಬೇಕು, ಅಲ್ಲಿ ಹೋಗೋ ಚಾರ್ಜಸ್ ಇರಲಿ, ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ಚಾರ್ಜಸ್ ಇರಲಿ, ಎಷ್ಟೆಲ್ಲ ನೀವು ಪೇನ ಮಾಡಬೇಕಾಗುತ್ತೆ. ಆದರೆ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಸಿಗುತ್ತೆ. ಹಾಗೆ ಅವರು ನಿಮಗೆ 15-20 days ಒನ್ ಟೈಮ್ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ, ಏನಾದರೂ ಚೇಂಜಸ್ ಆಗಿದೆಯಾ, ಇಲ್ಲ ಏನಾದರೂ ಅದರಿಂದ ತೊಂದರೆ ಆಗಿದೆಯಾ, ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಇಂಪ್ರೂವ್ಮೆಂಟ್ ಕಾಣಿಸ್ತಿದೆಯಾ, ಇದೆಲ್ಲನೂ ಕೂಡ ಅವರು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಯಾವುದೇ ಟೈಮ್ ಆಗಲಿ 24 hours ನಿಮ್ಗೆ ಏನಾದರೂ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಸಡನ್ ಆಗಿ ಡಾಕ್ಟರ್ ಕನ್ಸಲ್ಟೇಷನ್ನ ಕೂಡ ತಗೋಬೋದು. ಇದೆಲ್ಲ ಬಂದು ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಆದಮೇಲೆ ನಿಮ್ಮ ಸ್ಕಿನ್ನ ಅನಾಲಿಸಿಸ್ ಮಾಡ್ತಾರೆ,
ಏನ್ ಪ್ರಾಬ್ಲಮ್ ಇದೆ ಇದಕ್ಕೆ ಏನ್ ಸಜೆಸ್ಟ್ ಮಾಡಬೇಕು ನಾವು ಏನೆಲ್ಲ ಕಿಟ್ ನ ನಿಮಗೆ ಕೊಡಬೇಕು ಅಂತ ಅನ್ಕೊಂಡು ಅವರು ನಿಮ್ಮ ಸ್ಕಿನ್ ಅನ್ನು ರೆಫರ್ ಮಾಡಿ ನಂತರ ಅವರು ನಿಮಗೆ ಒಂದು ಕಸ್ಟಮೈಸ್ಡ್ ಕಿಟ್ ನ ಕೂಡ ಕೊಡ್ತಾರೆ ಅದರಲ್ಲಿ ಲೋಷನ್ ಸನ್ ಸ್ಕ್ರೀನ್ ಫೇಸ್ ವಾಶ್ ಇದೆಲ್ಲ ಇರುತ್ತೆ ಸೋ ಅವರು ಹೇಳ್ತಾ ಬರ್ತಾರೆ ಏನೇನೆಲ್ಲ ಯೂಸ್ ಮಾಡಬೇಕು ಹೆಂಗೆಲ್ಲ ಯೂಸ್ ಮಾಡಬೇಕು ಅಂತ ಹಾಗೆ ನನ್ನ ಡೈಟಿಷಿಯನ್ಸ್ ಏನಿದ್ದಾರೆ ನನಗೆ ಅಂತ ಮಾತ್ರ ಅಲ್ಲ ನೀವು ಏನಾದರೂ ಕ್ಯೂರ್ ಸ್ಕಿನ್ ಆಪ್ ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಕೂಡ ಡೈಟಿಷಿಯನ್ ಇರ್ತಾರೆ ಅವರು 15 ಟು 20 ಡೇಸ್ ಒನ್ ಟೈಮ್ ನಿಮ್ಮನ್ನ ಕಾಳಜಿ ಮಾಡ್ತಾರೆ ನಿಮ್ಮ ಸ್ಕಿನ್ ಅಲ್ಲಿ ಏನು ವೇರಿಯೇಷನ್ಸ್ ಆಗಿದೆ ಹೆಂಗಿರಬೇಕು ಯಾವ ಚೇಂಜಸ್ ಆಗಿದ್ಯಾ ಫುಡ್ ಚೇಂಜಸ್ ಆಗಿದ್ಯಾ ನೀರೆಲ್ಲ ಕರೆಕ್ಟ್ ಆಗಿ ಕುಡಿತಾ ಇದ್ದೀರಾ ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅವರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಸೋ ನಿಮಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತ ಅಂದ್ರೆ ದಯವಿಟ್ಟು ಕ್ಯೂ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ತುಂಬಾನೇ ಬೆನಿಫಿಟ್ ಇದೆ ಸ್ಕಿನ್ ಬೆನಿಫಿಟ್ ಅಂತೂ ತುಂಬಾನೇ ಇದೆ ಅಂತ ಹೇಳ್ಬೋದು ನಾನಂತೂ ನನ್ನ ಡೈಟಿಷಿಯನ್ ನಮ್ಮ ಡರ್ಮಟಾಲಜಿಸ್ಟ್ ಏನೆಲ್ಲ ಹೇಳ್ತಿದಾರೋ ಅದನ್ನೇ ನಾನು ಫಾಲೋ ಮಾಡ್ತಾ ಇರೋದು ಹಾಗೆ ನೀವೇನಾದರೂ ಕ್ಯೂ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಯೂ ಸ್ಕಿನ್ ಆಪ್ ಲಿಂಕ್ ಇರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಕಸ್ಮಾತ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದ್ರೆ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಕೂಪನ್ ಕೋಡ್ ಶೈಲು 270 ಈ ಕೂಪನ್ ಕೋಡ್ ನ ನೀವೇನಾದರೂ ಯೂಸ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ನನ್ನ 100 ಸಬ್ಸ್ಕ್ರೈಬರ್ ಯಾರು ಇರ್ತಾರೆ ಫಸ್ಟ್ ಯಾರು ಆಪ್ ನ ಡೌನ್ಲೋಡ್ ಮಾಡ್ತೀರಾ ಅವರಿಗೆ 270 ರೂಪೀಸ್ ಆಫರ್ ಕೂಡ ಸಿಗುತ್ತೆ ನಿಮಗೆ ಸೋ ಈ ಬೆನಿಫಿಟ್ ನ ಯಾರು ಮಿಸ್ ಮಾಡ್ಕೋಬೇಡಿ ನಿಮಗೆ ಏನಾದರೂ ಕ್ಯೂ ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ನಮಗೂ ಸ್ಕಿನ್ ಪ್ರಾಬ್ಲಮ್ ಇದೆ ಅಂತಂದ್ರೆ ದಯವಿಟ್ಟು ಹೋಗಿ ಕ್ಯೂ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ನಾನು ಕೆಲಸ ಎಲ್ಲ ಮುಗಿಸಿ ರೆಡಿ ಕೂಡ ಆಗಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ರು ರಿಲೇಟಿವ್ಸ್ ಇಲ್ಲಿ ಎಲೆ ಅಡಿಕೆ ಸುಣ್ಣ ಮತ್ತು ಸೋಂಪು ಎಲ್ಲ ರೆಡಿ ಮಾಡಬೇಕಿತ್ತು ಸೋ ನಾನು ರೆಡಿ ಮಾಡ್ತಾ ಇದ್ದೆ ರಂಜು ವಿಡಿಯೋ ಮಾಡ್ತಿದ್ದಾಳೆ ಅಂದರೆ ಸ್ವಲ್ಪ ಸಕ್ಕರೆನ ತಗೊಂಡಿದ್ದೀನಿ ಸೋಂಪು ಡೈರೆಕ್ಟ್ ಹಾಗೇನೆ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಊಟ ಆದಮೇಲೆ ಕೊಡೋದಕ್ಕೆ ಸ್ವಲ್ಪ ಶುಗರ್ನ ಮಿಕ್ಸ್ ಮಾಡಿದ್ವಿ ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೋಂಪು ಸ್ವಲ್ಪ ಏನೋ ಒಂಥರ ತಿಂದಿದ ತಕ್ಷಣ ಕಹಿ ಏನೋ ಥರ ಚೂರೇ ಚೂರು ಕಹಿ ಏನೋ ಥರ ಫೀಲ್ ಆಗುತ್ತೆ ಅಲ್ವಾ ಸಕ್ಕರೆ ಜೊತೆ ಅದನ್ನು ಮಿಕ್ಸ್ ಮಾಡಿ ತಿಂದರೆ ಅದರ ಟೇಸ್ಟ್ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆಗೆ ಸೋಂಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಎಲೆ ಅಡಿಕೆ ಎಲ್ಲ ಇಟ್ಟಿದ್ದೀವಲ್ಲ ಅದ್ರ ಜೊತೆ ಇಡಬೇಕು ಮತ್ತು ಇವತ್ತು ಏನೇನೆಲ್ಲ ಅಡುಗೆ ರೆಡಿ ಆಗಿದೆ ಹಬ್ಬದ ಅಡುಗೆ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಕೂಡ ಇವತ್ತು ತೋರಿಸ್ತೀನಿ ಫಸ್ಟ್ ನಾನು ತೋರಿಸ್ತಾ ಇರೋದು ಮಟನ್ ಸಾಂಬಾರ್ ರೆಡಿ ಆಗಿದೆ ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು ತುಂಬಾ ಸಖತ್ತಾಗಿ ಬಂದಿದೆ ಮಟನ್ ಸಾಂಬಾರ್ ಅಂತೂ ನೋಡ್ತಾ ಇದ್ದೀರಲ್ವ ತೋರಿಸ್ತಾ ಇದ್ದೀನಿ ಎಲ್ಲನೂ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಕಿಚನ್ಗೆ ತಂದು ಇಟ್ಬಿಟ್ಟಿದ್ವಿ ಅಡುಗೆ ಮನೆಯಲ್ಲೇ ಫುಲ್ ಅಡುಗೆ ಎಲ್ಲ ಮಾಡಲಿಲ್ಲ ನಾವು ಬೇರೆ ಮಾಡಿದ್ವಿ ಇವಾಗ ಎಲ್ಲ ತಂದಿಟ್ವಿ ಇಲ್ಲಿ ಗೀ ರೈಸ್ ಕೂಡ ರೆಡಿ ಆಗಿದೆ ಮತ್ತು ಇಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿ ಆಗಿದೆ ಪಕ್ಕದಲ್ಲಿ ಕುಕ್ಕರ್ ಇದೆ ಅಲ್ವಾ ಅಲ್ಲಿ ವೈಟ್ ರೈಸ್ ಮಾಡಿಟ್ಟಿದ್ದೀವಿ ಸೊ ಅದನ್ನೇನು ತೋರಿಸಿಲ್ಲ ವೈಟ್ ರೈಸ್ ಕೂಡ ರೆಡಿ ಇವರೇ ನಮ್ಮ ಅತ್ತೆ ಎರಡು ಸಲ ತೋರಿಸಿದ್ದೀನಿ ಮೂರನೇ ಸಲ ವಾಯ್ಸ್ ಕೊಡ್ತಾ ಇದ್ದಾರೆ ನನ್ನ ಆಗ್ಬೇಡ ನನ್ನ ಫಿಲಮ್ಗೆಲ್ಲ ಕರೆದು ಬಿಡ್ತಾರೆ ಅಂತ ನಮ್ಮ ಡ್ಯಾಡಿ ತಂಗಿ ಇವರು ನಮ್ಮತ್ತೆ ನಮ್ಮತ್ತೆ ಲೇಟಾಗಿ ಬಂದಿದ್ದಾರೆ ಒಂದು ಗಂಟೆಗೆ ಬಂದಿದ್ದಾರೆ ಇವತ್ತು ನೋಡಿ ರಂಜು ಅವ್ರ ಮಮ್ಮಿ ಇವರೇ ನೋಡ್ಕೊಳ್ಳಿ ಫೇಸ್ ನೋಡಿ ಕತ್ತು ಕತ್ತ ಮತ್ತೆ ಅನ್ಸ್ಕೊತಾ ಇದಾರೆ ಮಾವ ಇಲ್ಲತ್ತೆ ಇವಾಗ ಇಲ್ಲಿ ಅರಿಶಿನ ಕುಂಕುಮ ಹೂವು ಎಲ್ಲ ಕೂಡ ರೆಡಿ ಅಂದ್ರೆ ಹೋಗುವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳ್ಸೋದು ನಮ್ಮ ಪದ್ಧತಿ ಅಲ್ವಾ ಸೊ ಇನ್ನ ಊಟಕ್ಕೆ ಯಾರು ಕೂತಿಲ್ಲ ಎಲ್ಲ ರೆಡಿ ಮಾಡಿ ಆಮೇಲೆ ಊಟಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ಯಾ ಅಂತ ನೋಡ್ತಿದ್ವಿ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ವಿ ರಂಜು ಬುಜ್ಜಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಡ್ಯಾಡಿ ಎಲ್ಲರೂ ಊಟಕ್ಕೆ ಕೂತ್ವಿ ಆಮೇಲೆ ಇನ್ನೂ ಇದ್ದಾರೆ ಇನ್ನೂ ಬರೋರು ಕೂಡ ಇದ್ದರು ರಂಜು ಅವ್ರ ಅಕ್ಕ ಬಾವ ಎಲ್ಲ ಬರೋರಿದ್ರು ಸೊ ಅವ್ರು ಬರಲಿ ಅಂದ್ಬಿಟ್ಟು ಮಮ್ಮಿ ಅತ್ತೆ ಯಾರು ಊಟ ಮಾಡಿರಲಿಲ್ಲ ನಾನು ಕೂಡ ಇವ್ರ ಜೊತೆನೇ ಜಾಯ್ನ್ ಆದೆ ಟೈಮ್ ಕೂಡ ಆಲ್ರೆಡಿ 1:30 ಆಗಿತ್ತು ಅನಿಸುತ್ತೆ ಸೊ ನಾವು ಊಟ ಮಾಡ್ಕೋಬೇಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ವಿ ನಮ್ಮ ಚಿಕ್ಕಮ್ಮನ ಮಗಳು ನೀವು ಕೇಳ್ತಾನೆ ಇದ್ರಿ ಅಲ್ವಾ ಸೊ ಅವಳು ಕೂಡ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಓಡಾಡ್ತಾಯಿದ್ಲು ಆಟಾಡ್ತಾಯಿದ್ಲು ಅಂತ ನೀವು ನೋಡ್ಬೋದು ಸೊ ಕಂಪ್ಲೀಟಾಗಿ ಊಟ ಎಲ್ಲ ಆದಮೇಲೆ ಅವರು ಕೂಡ ಹೊರಡ್ತಾಯಿದ್ರು ನಾನು ಪುಟ್ಟದಾಗಿ ಹಾಗೆ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ಅವಳನ್ನ ಮುಟ್ಟಿದ್ರೆ ಆಗಲ್ಲ ಯಾರು ಹತ್ತು ಬಿಡ್ತಾಳೆ ಸೊ ನಮ್ಮ ಮಮ್ಮಿ ಹತ್ತರೂ ಪರವಾಗಿಲ್ಲ ಅಂತ ಅವಳಿಗೆ ಮುತ್ಕೊಡ್ತಾಯಿದ್ರು ಸೊ ಕೆಳಗಡೆ ಹೋಗಿ ಅವ್ರನ್ನ
ಕಲಸ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ರಂಜು ಇಬ್ರೂನು ಹೋಗ್ತಾ ಇದ್ದೀವಿ ಇವಾಗ. ಅಂದರೆ ಬಂದವ್ರದ್ದು ಎಲ್ಲರದೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅದು ಇದು ಕೆಲಸ, ಏನೇನೋ ಕೆಲಸಗಳು ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋನ ತೆಗ್ದಿದ್ದೀನಿ ನಾನು. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕಿ ಗೊಂಬೆ ಎಷ್ಟು ಚೆನ್ನಾಗಿ ಬಾಯಿ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂತ ನೀವು ನೋಡ್ಬೋದು. ಹಾಗೆ ಈ ವ್ಲಾಗ್ನ, ಈ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.